ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನಲ್ಲಿ ದಿನಾಂಕ 31/8/2024 ಶನಿವಾರದಂದು ಬಾದಾಮಿ ಪುರಸಭೆ ಅಧ್ಯಕ್ಷ ಸ್ಥಾನ ಕಾಂಗ್ರೆಸ್ ಅಧ್ಯಕ್ಷಿಗೆ, ಅಧ್ಯಕ್ಷರಾಗಿ ಬಾಂಟು ಕಟ್ಟಿಮನಿ, ಉಪಾಧ್ಯಕ್ಷೆಯಾಗಿ ಲಕ್ಷ್ಮೀ ಬಾಯಿ ಕಂಬಾರ್ ಆಯ್ಕೆ. ಬಾದಾಮಿ ಪುರಸಭೆಗೆ ಇಂದು ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ಇಂದು ಚುನಾವಣೆ ನಡೆದಿದೆ. ತೀವ್ರ ಪೈಪೋಟಿ ನಡೆದಿದ್ದ ಬಾಗಲಕೋಟೆ ಜಿಲ್ಲೆ ಬಾದಾಮಿ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ಚುನಾವಣೆ ಜರುಗಿದೆ. ಗುಳೆದಗುಡ್ಡ ಪುರಸಭೆ ಚುನಾವಣೆ ಸಂದರ್ಭದಲ್ಲಿ ನಡೆದ ಗಲಾಟೆಯನ್ನ ಮನಗಂಡು ಬಾದಾಮಿ ಪುರಸಭೆ ಚುನಾವಣೆ ನಿಮಿತ್ತವಾಗಿ ಪೊಲೀಸ್ ಬಿಗಿ ಭದ್ರತೆ ಒದಗಿಸಲಾಗಿತ್ತು. ಮುಖ್ಯ ರಸ್ತೆಯಲ್ಲಿ ಪೊಲೀಸ್ ಬಂದೋಬಸ್ತ್ ಹಾಕಲಾಗಿತ್ತು. ಬಾದಾಮಿ ಪುರಸಭೆ ಚುನಾವಣೆಯಲ್ಲಿ 14 ಮತವನ್ನು ಕಾಂಗ್ರೆಸ್ ಪಡೆದರೆ ಬಿಜೆಪಿ ಬೆಂಬಲಿತರು 10 ಮತವನ್ನು ಪಡೆದಿದ್ದಾರೆ. ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ 4 ಮತಗಳು ಅಂತರದಿಂದ ಅಧ್ಯಕ್ಷರಾಗಿ ಪಾಂಡು ಕಟ್ಟಿಮನಿ ಹಾಗೂ ಉಪಾಧ್ಯಕ್ಷರಾಗಿ ಲಕ್ಷ್ಮೀಬಾಯಿ ಕಂಬಾರ್ ಆಯ್ಕೆಯಾಗಿದ್ದಾರೆ. ಬಾದಾಮಿ ಪುರಸಭೆ ಸ್ಥಾನ ಕಾಂಗ್ರೆಸ್ ಪಟ್ಟಕ್ಕೆ ಬಂದಿದೆ. ಆಯ್ಕೆಯಾದ ನಂತರ ಮಾಧ್ಯಮದ ಜೊತೆ ಬಾದಾಮಿ ಶಾಸಕ ಭೀಮಸೇನ ಚಿಮ್ಮನೆ ಕಟ್ಟಿ ಹಾಗೂ ನೂತನ ಪುರಸಭೆ ಅಧ್ಯಕ್ಷ ಪಾಂಡು ಕಟ್ಟಿಮನಿ ಮಾಧ್ಯಮದವರ ಪ್ರಶ್ನೆಗಳಿಗೆ ಉತ್ತರಿಸಿದ್ರು. ಪುರಸಭೆ ಆವರಣದಲ್ಲಿ ಹೊರಗೆ ಬರ್ತಾ ಇದ್ದಂತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಗುಲಾಲು ಹಾಕಿ ಪಟಾಕಿ ಸಿಡಿಸಿ ತಮ್ಮ ನಾಯಕರನ್ನ ಹೆಗಲ ಮೇಲೆ ಹೊತ್ತು ಪುರಸಭೆಯಿಂದ ಮುಖ್ಯ ರಸ್ತೆಯಲ್ಲಿ ಮೆರವಣಿಗೆ ಮಾಡಿ ಜಯಘೋಷ ಕೂಗಿದ್ದಾರೆ. ಇದೇ ಸಂದರ್ಭದಲ್ಲಿ ಕೆಪಿಸಿಸಿ ಹಿಂದುಳಿದ ವರ್ಗಗಳ ರಾಜ್ಯ ಕಾರ್ಯದರ್ಶಿ ಮಹೇಶ್ ಎಸ್ ಹೊಸಗೌಡರು, ಪುರಸಭೆ ಮಾಜಿ ಅಧ್ಯಕ್ಷರು ಆದ ಮಂಜುನಾಥ ಹೊಸಮನಿ, ರಾಜ್ಯ ಮೊಹಮ್ಮದ್ ಭಾಗವನ್, ಎಂಡಿ ರಾಜು, ಪುರಸಭೆ ಸದಸ್ಯ ಕನಕಗಿರಿ ಸೇರಿ ಇನ್ನು ಅನೇಕ ಪುರಸಭೆ ಸದಸ್ಯರು ಹಾಗೂ ಮಾಜಿ ಸದಸ್ಯರುಗಳು ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.